ಸಂಸಾರಿಯ ವ್ಯಾಮೋಹ. ಊರ ಸೀರೆಗೆ ಅಗಸ ತಡಬಡಗೊಂಬಂತೆ, ಹೊನ್ನೆನ್ನದು ಹೆಣ್ಣೆನ್ನದು ಮಣ್ಣೆನ್ನದು ಎಂದು ಮರುಳಾದೆ. ನಿಮ್ಮನ್ನರಿಯದ ಕಾರಣ ಕೆಮ್ಮನೆ ಕೆಟ್ಟೆ ಲಿಂಗದೇವ. ಮಡಿವಾಳರ ಕಾಯಕವೆಂದರೆ ಮನೆ ಮನೆಗಳಿಂದ ಬಟ್ಟೆ ಸಂಗ್ರಹಿಸಿ ಒಯ್ದು ತೊಳೆದು ಒಣಗಿಸಿ ತಂದು ವಾಪಸ್ಸು ಕೊಡುವುದು. ಅಗಸರ ಕುಲ ಕಸುಬು ಇದ್ದಾದ್ದರಿಂದ ಬಟ್ಟೆ ತೊಳೆಯುವ ಮನೆಗಳನ್ನು ಅವರು ಹಿಡಿಯುವಾಗ ಒಬ್ಬರಿಗೊಬ್ಬರು ಪರಸ್ಪರ ಪೈಪೋಟಿ ಮಾಡುತ್ತಾರೆ. ಶ್ರೀಮಂತರ ಮನೆಯ ಬಟ್ಟೆಗಳನ್ನು ತಾವು ತೊಳೆಯುತ್ತಿದ್ದೇವೆ ಎಂದು ಹೆಮ್ಮೆಯಿಂದ ಬೀಕಿಕೊಳ್ಳುತ್ತಾರೆ. ಇವರೇನು ಬಟ್ಟೆಗಳ ಮಾಲೀಕರಲ್ಲ, ಆದರೂ ಗೌಡರ ದೇಶಮುಖರ ಸಾಹುಕಾರರ ಮನೆಯ ಬಟ್ಟೆ ತೊಳೆಯುವ ಬಗ್ಗೆ ಅವರಿಗೆ ಒಂದು ವಿಚಿತ್ರವಾದಂತಹ ವ್ಯಾಮೋಹ. ಅದೇ ರೀತಿ ಈ ಜೀವಿಯು ಹೊನ್ನು ಹೆಣ್ಣು ಮಣ್ಣು ಎನ್ನುವಂತಹ ವಸ್ತುಗಳ ನಿರ್ವಹಣೆ ಬಗ್ಗೆ ಅತೀವವಾದಂತಹ ಹೆಮ್ಮೆಯನ್ನು ಪಡ್ತಾನೆ. ಇದು ನನ್ನವು, ಇವು ನನ್ನವು ಎಂದು ವ್ಯಾಮೋಹ ಹೊಂದುತ್ತಾನೆ. ಈ ಎಲ್ಲವುಗಳ ಒಡೆಯ ಮಹಾದಾನಿ ಲಿಂಗದೇವ ದೇವರು. ಅವನು ಕೊಟ್ಟ ಕೊಡುಗೆ ಸಂಪತ್ತು, ಹೆಂಡತಿ, ಮಕ್ಕಳು, ಭೂಮಿ, ಆಸ್ತಿ ಎಲ್ಲವೂ ಸಹ ಅವನ ಒಂದಲ್ಲ ಒಂದು ದಿನ ತನ್ನಗೆ ಪಡೆದುಕೊಳ್ಳುತ್ತಾನೆ. ಆದರೆ ನಮ್ಮಲ್ಲಿ ಶರಣಾಗತಿ ಭಾವವನ್ನು ತೊಡೆ ಹೊಂದಿ ಎಲ್ಲವೂ ಅವನಿಗೆ ಅರ್ಪಿಸಿ ಶರಣಾಗತರಾದರೆ ಖಂಡಿತ ನಮ್ಮ ಜೀವನ ಈ ವ್ಯಾಮೋಹದಿಂದ ಮುಕ್ತರಾಗ್ತದೆ ಎನ್ನುವಂಥ ಸಂದೇಶವನ್ನು ಗುರು ಬಸವಣ್ಣನವರು ಈ ವಚನದಲ್ಲಿ ತಿಳಿಸ್ತಾ ಇದ್ದಾರೆ. ಶರಣ ಬಂಧುಗಳೇ,